ತಾಲೂಕಿನ ದಿಬ್ಬುರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಯಲಗಲಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ಮರದ ಕೆಳಗೆ ಮಾಡುತ್ತಿರುವ ದೃಶ್ಯವೇ ಹೇಳುತ್ತಿದೆ ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿಯ ಕಡೆ ಸಾಗುತ್ತಿದೆ ಎಂದು ದೇಶವು ಅಭಿವೃದ್ಧಿಯತ್ತ ಸಾಗಲು ಮೊದಲ ಆದ್ಯತೆ ನೀಡಬೇಕಾಗಿರುವುದೇ ಶಿಕ್ಷಣಕ್ಕೆ ಅದರ ಅನ್ವಯ ಮಕ್ಕಳನ್ನು ಶಾಲೆಯತ್ತ ಸೆಳೆಯಲು ಹಾಗೂ ಬಡವರ ಹಸಿವನ್ನು ನೀಗಿಸಲು ಮಧ್ಯಾಹ್ನದ ಸಮಯದಲ್ಲಿ ಬಿಸಿ ಊಟವನ್ನು ಸಹ ಮಕ್ಕಳಿಗೆ ನೀಡಲಾಗುತ್ತಿದ್ದು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಇಂತಹ ಯೋಜನೆಗಳು ಸಹಕಾರಿಯಾಗಿವೆ ಆದರೆ ಯಾವುದೇ ಅಧಿಕಾರಿಗಳು ಬದಲಾದರೂ ರಾಜಕೀಯ ನಾಯಕರು ಬದಲಾದರೂ ಕೊನೆಗೆ ಸರ್ಕಾರವೇ ಬದಲಾದರೂ ಕೂಡ ವ್ಯವಸ್ಥೆ ಮಾತ್ರ ಬದಲಾಗುವುದಿಲ್ಲ ಎಂಬುದಕ್ಕೆ ಇಂತಹ ಉದಾಹರಣೆಗಳೇ ಸಾಕ್ಷಿ ಯಲಗಲಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ 16ಕ್ಕೂ ಹೆಚ್ಚಿನ ಮಕ್ಕಳಿದ್ದು ಎಲ್ಲರೂ ಆದಿ ಕರ್ನಾಟಕ ಜನಾಂಗದವರಾಗಿದ್ದು ತೀರಾ ಬಡ ಕುಟುಂಬಕ್ಕೆ ಸೇರಿದ ಇವರು ದಿನಗೂಲಿ ಕೆಲಸಕ್ಕೆ ಹೋಗುವವರೇ ಹೆಚ್ಚು ಇಂತಹ ಕುಟುಂಬದವರು ಬೆಳಿಗ್ಗೆ 9 ಗಂಟೆಯ ಸಮಯದಲ್ಲಿ ತಮ್ಮ ಮಕ್ಕಳನ್ನು ಅಂಗನವಾಡಿ ಕೇಂದ್ರದಲ್ಲಿ ಬಿಟ್ಟು ಹೋದರೆ ಮತ್ತೆ ಸಾಯಂಕಾಲದ ಸಮಯದಲ್ಲೇ ಅವರು ಮಕ್ಕಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುವುದು ಅಂತಹ ಮಕ್ಕಳನ್ನು ನಾವೇ ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತೇವೆ ಆದರೆ ಇಂತಹ ಮಕ್ಕಳಿಗೆ ನಮ್ಮ ಕೇಂದ್ರದಲ್ಲಿ ಯಾವುದೇ ಸರಿಯಾದ ಸೌಲಭ್ಯಗಳಿಲ್ಲದೆ ತುಂಬಾ ತೊಂದರೆಯಾಗುತ್ತಿದೆ ಮಕ್ಕಳು ಕುಳಿತುಕೊಳ್ಳಲು ವ್ಯವಸ್ಥಿತವಾದ ಕಟ್ಟಡ ಇಲ್ಲ ಅಡುಗೆ ಮಾಡಲು ಕೋಣೆ ಇಲ್ಲವೇ ಇಲ್ಲ ಸುಮಾರು 6 ವರ್ಷಗಳ ಹಿಂದೆಯೇ ಅಂಗನವಾಡಿ ಕೇಂದ್ರಕ್ಕಾಗಿ ಪ್ರತ್ಯೇಕವಾದ ಕಟ್ಟಡವನ್ನು ನಿರ್ಮಿಸಲು ಪಾಯ ಕೂಡ ಹಾಕಿರುವ ನಾಯಕರು ಅದೇ ಹಂತದಲ್ಲಿ ಕೊನೆ ಮಾಡಿದ್ದಾರೆ ನಂತರ ತಿಳಿದ ವಿಷಯ ಏನೆಂದರೆ ಪಂಚಾಯಿತಿ ಕಡೆಯಿಂದ ಯಾರೋ ನಾಯಕರು ಹಣವನ್ನು ತಿಂದು ಹಾಕಿರುತ್ತಾರೆ ಎಂದು ಆದರೂ ನಾನು ಪಂಚಾಯಿತಿಯವರಿಗೆ ಸಾಕಷ್ಟು ಸಹಾಯ ಮಾಹಿತಿ ನೀಡಿ ಅವರ ಹತ್ತಿರ ಅಂಗಲಾಚಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದರ ಜೊತೆಗೆ ನಮ್ಮ ಮೇಲಾಧಿಕಾರಿಗಳಿಗೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ವಿವರಿಸಿದ್ದೇನೆ ಯಾರೂ ಕೂಡ ನಮಗೆ ಸ್ಪಂದಿಸಿಲ್ಲ ಇಷ್ಟು ದಿನ ಪಕ್ಕದಲ್ಲೇ ಇರುವ ಸರ್ಕಾರಿ ಶಾಲೆಯ ಅನ್ನದಾಸೋಹ ಕೊಠಡಿಯಲ್ಲೇ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ತಯಾರಿ ಮಾಡಲಾಗುತ್ತಿತ್ತು ಆದರೆ ಈಗ ಅವರು ಕೂಡ ಕೆಲವೊಂದು ಕಾರಣಾಂತರಗಳಿಂದ ಜಾಗ ನೀಡದೆ ತಾವು ನಿಮ್ಮಿಷ್ಟ ಎಲ್ಲಾದರೂ ಅಡುಗೆ ಮಾಡಿಕೊಳ್ಳಿ ನಮಗೆ ಜಾಗ ಸಾಕಾಗುವುದಿಲ್ಲ ಎಂದು ಏಕಾಏಕಿ ಹೇಳಿದರು ಈಗ ನಮ್ಮ ಪರಿಸ್ಥಿತಿ ಮರದ ಕೆಳಗೆ ನೋಡಿ ಅಂತಹ ಪರಿಸ್ಥಿತಿ ಬಂದಿದೆ ಮರದ ಕೆಳಗೆ ಅಡುಗೆ ಮಾಡುವಾಗ ಮಕ್ಕಳಿಗಾಗಲಿ ಸಿಬ್ಬಂದಿಯವರಿಗಾಗಲಿ ಏನಾದರೂ ಅನಾಹುತ ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆಗಾರರು ಎಂದು ಮಿನಿ ಅಂಗನವಾಡಿ ಕೇಂದ್ರದ ಶಿಕ್ಷಕಿಯರಾದ ಕೃಷ್ಣಮ್ಮ ಎಂಬುವರು ತಮ್ಮ ಅಳಲನ್ನು ತೋಡಿಕೊಂಡರು ಲೋಕೇಶ್ ಇಡ್ಲಘಟ್ಟ ಎನ್ಕೆಎಸ್ ಟಿವಿ 4 ನನ್ನ ಹೆಸರು ಕೃಷ್ಣಮ್ಮ ಅಂತ ನಾನು 10 ವರ್ಷದಿಂದ ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನಮಗೆ ಇಷ್ಟು ಜನ 3 ರಿಂದ 6 ವರ್ಷದ ಮಕ್ಕಳು 15 ರಿಂದ 16 ಜನ ಮಕ್ಕಳಿದ್ದಾರೆ ಪಂಚಾಯಿತಿಯಲ್ಲಿ ಎಷ್ಟೋ ಒಂದು ಸಲ ಕೇಳಿಕೊಂಡೆ ಗ್ರಾಮ ಸಭೆಯಲ್ಲಿ ಕೇಳಿಕೊಂಡೆ ಊರಲ್ಲೂ ಕೇಳಿಕೊಂಡೆ ಪಾಯ ಹಾಕಿ ಅಂಗನವಾಡಿ ಪಾಯ ಹಾಕಿ ನಿಲ್ಲಿಸಿದ್ದಾರೆ ಎಷ್ಟಲ್ಲಿನೂ ಕೇಳಿಕೊಂಡ್ರು ಅಂಗನವಾಡಿ ಮಕ್ಕಳಿಗೆ ಒಂದು ಇದು ಮಾಡ್ಕೊಂಡಿಲ್ಲ ತುಂಬ ಕಡುಬಡವರು ಇದ್ದಾರೆ ನಮ್ಮೂರಲ್ಲಿ ಮಕ್ಕಳು ಜಾಸ್ತಿ ಜನ ಕೂಲಿಗೆ ಹೊರಟೋಗ್ತಾರೆ ಇಲ್ಲಿ ಬಿಟ್ಬಿಟ್ಟು ನಂದು ಬಂದು ಮಿನಿ ಅಂಗನವಾಡಿ ಮಾಡಿದ್ದಾರೆ ನನ್ನ ಗಾಯ ಇಲ್ಲ ಎಲ್ಲ ಪಂಚಾಯಿತಿಯಲ್ಲೂ ಎಷ್ಟಲ್ಲಿ ಕೇಳಿಕೊಂಡ್ರು ನಮಗೆ ಇದು ರೆಸ್ಪಾನ್ಸೇ ಕೊಡಲಿಲ್ಲ ನಮಗೆ ಪಾಯ ಆಗಿದೆ ಕಟ್ಟಡ ಕಟ್ಕೊಡಿ ಕಟ್ಕೊಡಿ ಅಂತ ಹೇಳ್ತಾ ಇದ್ರು ಮಾಡ್ಕೊಂಡಿಲ್ಲ 10 ವರ್ಷದಿಂದನೂ ಪ್ರೈಮರಿ ಸ್ಕೂಲಲ್ಲಿ ಮಾಡ್ಕೊತಾ ಇದ್ದೆ ಇವಾಗ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿರೋದಕ್ಕೆ ಅಲ್ಲಿ ಬೇಡ ಮಾಡೋದು ನಿಮ್ಮ ಅಂಗನವಾಡಿಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ನಾ ಇಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಮಕ್ಕಳು ಜಾಸ್ತಿ ಜನ ಇರುವುದರಿಂದ ನಾನು ಮರದ ಕೆಳಗಡೆ ಮಾಡ್ಕೊತಾ ಇದ್ದೀನಿ ಇದ್ರ ಬಗ್ಗೆ ಅಧಿಕಾರಿಗಳು ದಯವಿಟ್ಟು ನಮ್ಮನ್ನ ಎಚ್ಚೆತ್ಕೋಬೇಕು ಅಂತ 10 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ ಇಲ್ಲಿ ನನಗೆ ಜಾಗ ಇದ್ದುಕೊಂಡು ನಾನು ಕೊಡ್ತಾ ಇಲ್ಲ ಯಾರು ಕೊಡ್ತಾ ಇಲ್ಲ ಮೇಡಮ್ ಅವರು ಕೊಡ್ತಾ ಇಲ್ಲ ಯಾ ಮೇಡಮ್ ಅವರು ನಮ್ಗೆ ಸರಿತಾ ಮೇಡಮ್ ಅವರು ಕೊಡ್ತಾ ಇಲ್ಲ ಜಾಗ ಸರಿತಾ ಅಂದ್ರೆ ಯಾರು ಯಾರಲ್ಲಿ ಇದು ಮಿಡ್ಲ್ ಸ್ಕೂಲ್ ಅವರು ಸರಿತಾ ಮೇಡಮ್ ಅವರು ನಮಗೆ ಜಾಗ ಇಲ್ಲಿ ಕೊಡ್ತಾ ಇಲ್ಲ ನಾವು ಇಲ್ಲಿ ಜಾಸ್ತಿ ಅಂದ್ರೆ ಆದಿ ಕರ್ನಾಟಕ ಜಾತಿಗೆ ಇರೋದು ತುಂಬಾ ಕಡುಬಡವರು ಇರೋದ್ರಿಂದ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು 10 ವರ್ಷದಿಂದನು ಬಿಟ್ಟು ಹೊರಟೋಗ್ತಾ ಇದ್ದಾರೆ ಬೆಳಗ್ಗೆ 9 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆವರೆಗೂ ಬರೋದಿಲ್ಲ ಪೇರೆಂಟ್ಸು ಚಿಕ್ಕ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೊರಟೋಗಿರ್ತಾರೆ ಎಲ್ಲನೂ ಆದಿ ಕರ್ನಾಟಕ ಜಾತಿಗೆ ಸೇರಿರೋರು
ನಮ್ಗೆ ಇಂಥ ಪರಿಸ್ಥಿತಿ ಬಂದಿದೆ, ನಾನು ಎಷ್ಟು ಕೇಳ್ಕೊಂಡ್ರು ಮೇಡಮ್ ಅವರು ನಮಗೆ ಇದೇ ಕೊಡ್ತಾ ಇಲ್ಲ, ಎತ್ತಿ ಆಚೆಗೆ ಹಾಕ್ಬಿಟ್ಟಿದ್ದಾರೆ, ಆಚೆಗೆ ಹಾಕ್ಬಿಟ್ಟಿದ್ದಾರೆ ನಮ್ಮನ್ನ. ಎಲ್ಲ ಎಸ್ ಸಿ ಜನಾಂಗದವರು, ಬಡ ಮಕ್ಳು ಇರೋದು, ಎಲ್ಲ 16 ಜನ ಮಕ್ಕಳಿದ್ದಾರೆ. ಇಲ್ಲಿ ಇಟ್ಕೊಳಕ್ ಇದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅಡುಗೆ ಮಾಡ್ತಾ ಇದೀವಿ. ಅಲ್ಲಿ ಸ್ಕೂಲ್ ಇಟ್ಕೊಂಡಿದ್ದೀವಿ ಮೇಡಮ್. ಈ ಥರ ಎಲ್ಲ ನಾಯಿನ ಗೆದ್ರದಂಗೆ ಗೆದರ್ತಾ ಇದ್ದಾಳೆ, ಹೋಗೋತ ಅಂತ ಗೆದರ್ತಾ ಇದ್ದಾಳೆ ಸರ್. ನಮ್ಮನ್ನ ಆಚೆಕ್ ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಮೇಲಧಿಕಾರಿಗಳು ಎಚ್ಚಿಸ್ಕೊಂಡು ಈ ಥರ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ನೋಡಿ, ಮರದ ಕೆಳಗಡೆ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ಊರು ಕೊಟ್ಟರೆ ಸ್ವಲ್ಪ ಪೇಪರ್ ಗೀಪರ್ ಹಾಕ್ಕೊಟ್ರೆ ಸ್ವಲ್ಪ ಕೇಳ್ಕೊತಾ ಇದ್ದೀನಿ ಸರ್ ಊರವ್ರನ್ನು ನಾನು ಅಂತ ಮಾಡ್ತೀನಿ. ಏನು ಕೇಳ್ತಿದ್ದೀವಿ ಮಕ್ಕಳು? ಪೇಪರ್ ಹಾಕ್ಕೊಡಿ ಅಂತ ಸ್ವಲ್ಪ ಕೇಳ್ಕೊತಾ ಇದ್ದೀನಿ ಅಡುಗೆ ಮಾಡೋಕ್ಕೆ. ನೋಡಿ, ಏನಾದರೂ ಬಿದ್ದರೆ ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಇದು ಮಾಡ್ತಾರೆ.